ರಾಜ್ಯ ಕೆ ಗುಜರಾತ್ ಮೂಲದ ಅಮೂಲ್ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಎಂಎಫ್ ಅಧಿಕಾರಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ ರೀ. ಬಿಡದಿಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಣ ಹೊಡೆಯುವ ಉದ್ದೇಶದಿಂದ ಅಮೂಲ್ಗೆ ಬೆಂಬಲ ಕೊಡ್ತಾ ಇದ್ದಾರೆ, ಮತ್ತಿನ್ನೇನಿಲ್ಲ, ಅವ್ರಿಗೆ ಹಣ ಬೇಕು ಏನಾದರೂ ಆಗಲಿ ಅನ್ನುವ ಥರದಲ್ಲಿ ಕೆಎಂಎಫ್ ಮೇಲಿನ ದಾಳಿನ ಬಗ್ಗೆ ಅವರಿಗೆ ಸ್ವಲ್ಪನೂ ಪರಿಜ್ಞಾನ ಇಲ್ಲ. ದೇವೇಗೌಡರು ಪ್ರಧಾನಿ ಆಗಿದ್ದಂತಹ ಸಂದರ್ಭದಲ್ಲಿ 12 ಒಕ್ಕೂಟಗಳು ಉತ್ತಮ ಸ್ಥಿತಿಯಲ್ಲಿದ್ವು, ಇವತ್ತು ಹಂತ ಹಂತವಾಗಿ ದಾಳಿ ಮಾಡಕ್ಕೆ ಹೊರಟಿದ್ದಾರೆ. ಇದನ್ನ 11 ಇನ್ನೊಂದು ಮತ್ತೊಂದು ಗುಜರಾತ್ ಮಾಡಕ್ಕೆ ಹೊರಟಿದ್ದಾರೆ. ರೈತರ ಬದುಕಿನ ವಿಷಯದಲ್ಲಿ ಅಂದ್ರೆ ಇದರಲ್ಲಿ ಇನ್ನೊಂದು ಗುಜರಾತ್ ಮಾಡಕ್ಕೆ ಹೊರಟಿದ್ದಾರೆ. ಒಟ್ಟಿನಲ್ಲಿ ಇಷ್ಟ ಬಂದಂಗ ನಡೆಕೊಳ್ತಾ ಇದ್ದಾರೆ. ರೈತರ ಬದುಕಿನ ವಿಷಯದಲ್ಲಿ ಚಲ್ಲಾಟ ಆಡ್ತಾ ಇದ್ದಾರೆ. ರಾಜ್ಯ ನಾಯಕರು ಗುಜರಾತ್ ನಾಯಕರನ್ನ ಮೆಚ್ಚಕ್ಕೆ ಹೊರಟಿದ್ದಾರೆ. ರಾಜ್ಯ ನಾಯಕರು ಅಂದ್ರೆ ರಾಜ್ಯ ಬಿಜೆಪಿ ನಾಯಕರು. ಇವರು ಕರ್ನಾಟಕದ ಪರ ಇದ್ದಾರಾ, ಗುಜರಾತ್ ಪರ ಇದ್ದಾರಾ? ಹಂತ ಹಂತವಾಗಿ ಮುಗಿಸಲು ಹುನ್ನಾರ ನಡೀತಾ ಇದೆ. ಏನನ್ನು ಮುಗಿಸೋಕೆ? ಕರ್ನಾಟಕವನ್ನ ಮುಗಿಸಲಿಕ್ಕೆ, ಕನ್ನಡದ ಅಸ್ಮಿತೆಯನ್ನು ಹೊರದಾಕಲಿಕ್ಕೆ. ಒಟ್ಟಿನಲ್ಲಿ ಅವರದೇ ಎಲ್ಲ ಪವರ್, ಅವರದೇ ಒಂದು ರೀತಿ ಸರ್ವಾಧಿಕಾರ ಧೋರಣೆ ಆಗ್ತಿದೆ ಅನ್ನುವ ಅರ್ಥ ಬರೋ ರೀತಿಯಲ್ಲಿ, ಸಾರಾಂಶ ಬರೋ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ನಂದಿನಿ ಅಮೂಲ್ಗಿಂತಲೂ ಏನು ಕಮ್ಮಿ ಇಲ್ಲ. ಬಿಡದಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕ್ಯಾಂಡಾ ಕಾರಿದ್ದಾರೆ, ಕಿಡಿ ಕಾರಿದ್ದಾರೆ, ಆಕ್ರೋಶ ಭರಿತರಾಗಿದ್ದಾರೆ. ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕೆಎಂಎಫ್ ನ ಅಧಿಕಾರಿಗಳೇ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅವರು ಎಲ್ಲಿ ದುಡ್ಡಿಡಬೇಕಷ್ಟೇ, ಅವ್ರಿಗೆ ಅದು ಬಿಟ್ಟು ಕೆಎಂಎಫ್ ಮೇಲೆ ಆಗ್ತಕ್ಕಂಥ ದಾಳಿ ಏನು ನಡೀತಿದೆ ಈಗ ಅದಕ್ಕೆ ಪರಿಜ್ಞಾನ ಇಲ್ಲ. ಇವತ್ತು 13 ಒಕ್ಕೂಟಗಳು ಸಂಪೂರ್ಣವಾಗಿ ನಷ್ಟದಲ್ಲಿದ್ದಂಥ ಜೀವ ಕೊಟ್ಟು ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ರೇವಣ್ಣ ಅವರ ಒಂದು ಶ್ರಮದಿಂದ 13 ಒಕ್ಕೂಟಗಳು ಒಳ್ಳೆಯ ಒಂದು ಪರಿಸ್ಥಿತಿಗೆ ಬಂದಿತ್ತು. ಉತ್ತಮವಂತ ರೀತಿಯ ಒಂದು ಚಟುವಟಿಕೆ ನಡೆದು ರೈತರ ಬದುಕಿಗೆ ಒಂದು ಆಶ್ರಯ ಆಗಿತ್ತು. ಇವತ್ತು ಹಂತ ಹಂತವಾಗಿ ಇವತ್ತೇನು ಇಲ್ಲಿ ಅಮೂಲ್ನ ಒಂದು ಆರಕ್ಕೆ ಹೇಳಿದ್ರೆ ಲ್ಯಾಂಡ್ ಬೇರೆ ಕೊಟ್ಟುಬಿಟ್ಟಿದ್ದೀವಿ. ಅದನ್ನು ಇಟ್ಕೊಂಡು ಈಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ದಾಳಿ ಮಾಡಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಇವ್ರಿಗಿನ್ನೂ ಅದರ ಡ್ಯಾಮೇಜ್ ಏನು ಅಂತಕ್ಕಂಥ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಿ ಯಾವನ್ನ ಎಂ ಡಿ ದುಡ್ಡು ಹಾಕೊಂಡಿರ್ತಾರೆ.